स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ವಿಜಯಪುರ ನಗರದಲ್ಲಿ ನಿನ್ನೆ ದಿನ ಅಂದರೆ ನಾ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಮುಸ್ಲಿಂ ವ್ಯಕ್ತಿ ಅವರು ಏನು ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ ಒಂದು ಶ್ರೀಶೈಲ್ ಮಾದನ್ ಶೆಟ್ಟಿ ಅಂತೇಳಿ ಡಯಾಲಿಸಿಸ್ ಪೇಷಂಟ್ ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲಿಲ್ಲಪ್ಪ ಅಂತಂದ್ರೆ ಆ ಟ್ರಾನ್ಸ್ಪ್ಲಾಂಟೇಷನ್ ಎಷ್ಟು ಜಲ್ದಿ ಆಗ್ತೈತೆ ಅಷ್ಟು ಮಾಡಿದ್ರೆ ಆ ವ್ಯಕ್ತಿ ಉಳಿತಾನಂತ ಒಂದು ಗಂಭೀರ ಪರಿಸ್ಥಿತಿ ಒಂದು ವಿಷಯ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪ ಅಂದ್ರೆ ಧನ ಸಹಾಯಕ್ಕಾಗಿ ಒಂದು ಪ್ರಸ್ತಾಪ ಮಾಡಿದ್ದನ್ನು ವಿಡಿಯೋ ನಾನು ನೋಡಿದೆ. ಫಸ್ಟ್ ಏನಪ್ಪ ಅಂದ್ರೆ ಮನಸ್ಸಿಗೆ ಒಂದು ಕೆಲವೊಂದು ಕ್ಷಣ ಏನಾಯ್ತಪ್ಪ ಅಂದ್ರೆ ಭಾಳ ಕೆಟ್ಟ ಅನ್ನಿಸ್ತು. ಏನಪ್ಪ ಅಂತಂದ್ರೆ ಯಾವ ಶಾಸಕರು ನಾವು ಘಂಟಾಘೋಷವಾಗಿ ಬಹಿರಂಗವಾಗಿ ನಾವು ಬಡವರಿಗಾಗಿ ಸ್ವಾಮೀಜಿಗಳ ಸಿದ್ದೇಶ್ವರ ಸ್ವಾಮೀಜಿಗಳ ಹೆಸರಿಟ್ಕೊಂಡು ಬಡವರಿಗಾಗಿ ಆಸ್ಪತ್ರೆ ಅಂತ ಇಟ್ಕೊಂತೀನಿ ಅಂತ ಹೇಳಿ ವಿಜಯಪುರದಲ್ಲಿ ಹೇಳಿಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ತಾ ಇದ್ದಾರೆ. ಅಂಥ ಆಸ್ಪತ್ರೆಯ ಒಂದು ಫೈಲ್ ಇಟ್ಕೊಂಡು ಆ ಆಸ್ಪತ್ರೆಯ ಬಗ್ಗೆ ನಾವು ಇಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ. ಆ ಆಸ್ಪತ್ರೆಯಿಂದ ಏನಪ್ಪ ಅಂದ್ರೆ 4 ದಿನ ಕಾಲಾವಕಾಶ ಕೇಳ್ಕೊಂಡು ಬಂದಿದ್ದಾರೆ ಅಂತೇಳಿ. ಹಣ ಇರಲಾರ್ದಕ್ಕೆ 5 ಲಕ್ಷ ರೂಪಾಯಿ ನೀವು ಕಟ್ಟಲೇಬೇಕಂತ ಅಂದಾಗ ಆ 5 ಲಕ್ಷ ರೂಪಾಯಿ ಜಮೆ ಎಲ್ಲಿಂದ ಮಾಡಬೇಕು? ಯಾಕಪ್ಪ ಅಂದ್ರೆ ನಿಮಗೆ ಗೊತ್ತದೆ ಎಷ್ಟೇ ಬಡವರಿದ್ದರೂ ಸಹಿತ ಭಾಳ ಆದರೆ ಒಂದು 10,000 50,000 ಏನೋ ಒಂದು ಎಲ್ಲಿದೋ ತರ್ಬೋದು. 5 ಲಕ್ಷ ಗಟ್ಟಲೆ ಇವರು ಅದೇ ಆಸ್ಪತ್ರೆಯಿಂದ ನೀವು ಹೋಗಿ ನೀವು ತೊಗೊಂಡ್ಬಂದ ಮೇಲೆ ನಾವು ಮಾಡ್ತೀವಿ ಅಂತ ಹೇಳ್ತಾರಪ್ಪ ಅಂದ್ರೆ ಎಷ್ಟು ಚಿಂತಾಜನಕ. ಮತ್ತು ಪ್ರತಿಯೊಂದು ವೇದಿಕೆ ಮೇಲೆ ಮುಸ್ಲಿಮರ ಮೇಲೆ ಯಾವಾಗಲೂ ಅವಹೇಳನಕಾರಿ ಹೇಳಿಕೆ ಕೊಡ್ತಕ್ಕಂಥ ಸಂದರ್ಭ ನೋಡ್ರಿ. ಅದೇ ಒಂದು ಮುಸ್ಲಿಂ ವ್ಯಕ್ತಿ ಯಾವುದು ವಿಪರ್ಯಾಸಪ್ಪ ಅಂದ್ರೆ ಅದೇ ಹಿಂದೂಗಳಿಗೆ ಒಂದು ಸ್ವಲ್ಪ ಏನೋ ಸಂಕಷ್ಟ ರೋಗದ ಇದ್ರ ಸಂದರ್ಭದಲ್ಲಿ ಅದೇ ವ್ಯಕ್ತಿ ಏನಪ್ಪ ಅಂತಂದ್ರೆ ಎಲ್ಲ ಒಂದು ಜಾತಿ ಭೇದ ಮರೆತು ರಿಕ್ವೆಸ್ಟ್ ಮಾಡ್ಕೊಂಡು ಘಂಟಾಘೋಷವಾಗಿ ಯಾವುದಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದು ಇದು ಏನು ತೋರಿಸ್ಕೊಡ್ತದಪ್ಪ ಅಂದ್ರೆ ನಾವು ಯಾವಾಗಲೂ ಏನಪ್ಪ ಅಂದ್ರೆ ನಮಗೆ ದುಡ್ಡು ಮುಖ್ಯ. ಕೇವಲ ಏನಪ್ಪ ಅಂದ್ರೆ ಪ್ರಚಾರಕ್ಕೆ ನಾವು ಚುನಾವಣೆ ಸಂದರ್ಭದಲ್ಲಿ ಹೇಳಿಕೆ ಕೊಡೋದಲ್ಲ. ದಿನನಿತ್ಯನೂ ನೋಡಿರಲ್ಲ ಮೊನ್ನೆನೂ ಸದನದಾಗ 5,000 ರೂಪಾಯಿ ಕಿಲೋ ತುಪ್ಪ ಮಾಡ್ತೀವಿ ಅಂತೇಳಿ ಸದನದಾಗ ಹೇಳ್ತಾರೆ ಮಾರಾಯರ. ಮತ್ತು ನೀವು ಈ ರೀತಿ ಉದ್ಯೋಗಕ್ಕೆ ಬೆನ್ನು ಹತ್ತಿದ್ರಪ್ಪ ಅಂದ್ರೆ ಸ್ವಾಮೀಜಿಗಳ ಹೆಸರು ಯಾಕೆ ದುರ್ಬಳಕೆ ಮಾಡ್ಕೋತೀರಿ? ಅಲ್ಲ ಪೂರ ಅಷ್ಟು ನೋಡ್ರಿ, ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಅವ್ರ ಧರ್ಮಪತ್ನಿ ಆದಂಥವ್ರು ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಕಣ್ಣನ್ನು ತೆಗೆದ್ರು. ಯಾಕಂದ್ರೆ ಯಾರೇ ಅಲ್ಲಿ ತಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಈ ರೀತಿ ಹಂಚ್ಕೋತಾರೆ ಅಂದ್ರೆ ಬಡತನ ಇದ್ರೆ ಸಹಿತ ಹಂಚ್ಕೋತಾರೆ. ವಿನಾಕಾರಣ ಯಾರಾದರೂ ನಿಮ್ಗೆ ಆರೋಪ ಮಾಡ್ಬೇಕಂತೇಳಿ ಅವ್ರೇನು ಹಂಚ್ಕೊಂಡಿಲ್ಲ. ನೈಜವಾಗಿ ಅವ್ರಿಗೆ ಬಡವ್ರಿ ಅದಾರ, ಅವ್ರಿಗೆ ಭಾಳ ನೋವಾಗ್ಯದ. ಅದಕ್ಕೆ ನೀವು ಏನು ಶಾಸಕರಾದಿರಿ, ನೀವು ನಿಮ್ಮದು ಏನು ಆಸ್ಪತ್ರೆ ಅದ, ಅದರಿಂದ ಅವ್ರಿಗೆ ಏನಾದ್ರೂ ಒಂದು ಉಚಿತವಾದಂಥ ಆರೋಗ್ಯ ಕೊಟ್ಟಿದ್ರಪ್ಪ ಅಂದ್ರೆ ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಉಳಿತಿತ್ತು. ಇದು ತೋರಿಸ್ಕೊಡ್ತದೆ ನಿಮಗೆ ಯಾರ್ದು ಏನು ಅವಶ್ಯಕತೆ ಇಲ್ಲ. ನಾವು ಏನು ರಾಜಕೀಯ ಮಾಡ್ತೀವಿ, ನಾವು ದುಡ್ಡು ಗಳಿಸ್ತೀವಿ, ನಾವು ದುಡ್ಡಿಗೆ ಬೆನ್ನು ಹತ್ತೀವಿ ಅಂದ್ರೆ ದಯವಿಟ್ಟು ಈ ರೀತಿ ನಿಮ್ಗೆ ಏನಪ್ಪ ಅಂದ್ರೆ ಆಗ್ರಹ ಮಾಡ್ತೀನಿ. ಕೂಡಲೇ ಸಿದ್ದೇಶ್ವರದ ಸ್ವಾಮೀಜಿಗಳ ಹೆಸರಿಟ್ಟಿರ್ತಾರಲ್ಲ JSS ಅಂತೇಳಿ, ಅದನ್ನ ಕೂಡಲೇ ಅದನ್ನು ಬದಲಾಯಿಸ್ಬೇಕು. ಬದಲಾಯಿಸ್ಕೊಂಡು ನೀವು 5 ಲಕ್ಷ ಅಲ್ಲ ಆಮೇಲೆ 10 ಲಕ್ಷ ತಿನ್ಕೋತೋರಿ ಮಂದಿದ ರೊಕ್ಕ. ಬಡವ್ರಿಗೆ ಏನಾದ್ರೂ ನಿಮ್ಮ ಘೋಷಣೆ ಏನಾದ ಆ ಘೋಷಣೆ ಬದಲಾಯಿಸ್ರಿ. JSS ಆಸ್ಪತ್ರೆ ಇರೋದು ಕೇವಲ ಅಗರ್ಭ ಶ್ರೀಮಂತರಿಗೆ ಅಂತೇಳಿ ಘೋಷಣೆ ಮಾಡ್ರಿ, ಬಡವರಿಗೆ ನಿಮ್ಮ ಆಸ್ಪತ್ರೆ ಅಲ್ಲ. ದಯವಿಟ್ಟು ಜನರಿಗೆ ದಾರಿ ತಪ್ಪಿಸ್ಬೇಡ್ರಿ. ಅಲ್ಲಿ ತನಕ ಒಳಗೆ ಕರ್ಕೊಂಡು ಹೋಗೋದು JSS ಆಸ್ಪತ್ರೆ ಸ್ವಾಮೀಜಿಗಳ ಹೆಸರು ಇಟ್ಕೊಂಡು ಕಡಿಮೆ ದರ ಅದಂತೇಳಿ ಒಳಗೆ ಕರ್ಕೊಂಡು ಹೋಗೋದು. ಒಳಗೆ ಕರ್ಕೊಂಡು ಹೋದ್ಕೊಳ್ಳಿ ಏನಪ್ಪ ಅಂದ್ರೆ 5 ಲಕ್ಷ 10 ಲಕ್ಷ ಬಿಲ್ ಮಾಡೋದು, ಜನರದನ್ನು ಅವು ಇದ್ದಿದ್ದ ಮನೆಯೂ ಮಠ ಮಾರಿಸೋ ಅಂತ ಪರಿಸ್ಥಿತಿ ಬರ್ತದೆ. ದಯವಿಟ್ಟು ಜನಸಾಮಾನ್ಯರು ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರ್ತಕ್ಕಂಥ 2-3 ದಿನದಿಂದ ತಾವು ನೋಡಿದ್ದೀರಿ ಈ ಮನುಷ್ಯಂದ ಎಲ್ಲ ಬಹಿರಂಗ ಏನಪ್ಪ ಅಂತಂದ್ರೆ ಯಾವ ರೀತಿ ಅದಾರ ಇವರು ಗೋಮುಖ ವ್ಯಾಘ್ರ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಯದ. ದಯವಿಟ್ಟು ಇದು ಕೂಡಲೇ ಏನಪ್ಪ ಅಂತಂದ್ರೆ ಅವ್ರ JSS ಆಸ್ಪತ್ರೆ ಹೆಸರು ಬದಲಾಯಿಸ್ಬೇಕು. ಜನರಿಗೆ ಈ ಮೂಲಕ ಅನ್ಯಾಯ ಮಾಡ್ತಿರ್ತಕ್ಕಂಥದ್ದು, ಜನರು ಇದನ್ನ ತಕ್ಕ ಪಾಠ ಮುಂದಿನ ದಿನಮಾನಗಳಲ್ಲಿ ತಮಗೆ ಕಲಿಸ್ತಾರೆ. ನಿಮ್ದೇನು ಎಲ್ಲಾನು ಈಗೇನು ಆ ಗೋಶಾಲೆ ಅಂತ ಹೇಳ್ಕೊಂಡ್ ಆ ಗೋಶಾಲೆಗಾದ್ರೂ ನಿಮ್ದೇ ಸ್ವಂತ ಇದು ಅಲ್ಲದು, ನಿಮ್ಮ ಗೋಶಾಲೆಯಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಆ ಗೋವಿನಲ್ಲಿರ್ತಕ್ಕಂಥದ್ದು ಏನದ ನಿಮಗೆ ಒಳ್ಳೆ ಭಾವನೆ ಇತ್ತಪ್ಪ ಅಂತಂದ್ರೆ ನೀವು ಆ ಗೋಶಾಲೆದೂ ಏನಪ್ಪ ಅಂತಂದ್ರೆ ಕಮರ್ಷಿಯಲ್ ಆಗಿ ಅದನ್ನು ಬಿಸ್ನೆಸ್ ಮಾಡ್ಕೊಂತ ಹೊಂಟ್ರಿ. ಯಾರು ಬಹುಶಃ ನನ್ನ ಅಂದಾಜು ಇತಿಹಾಸದಲ್ಲಿನೂ ನಾವು ವಿಜಯಪುರ ಜಿಲ್ಲೆಯಲ್ಲಿ ಯಾರು 5,000 ರೂಪಾಯಿ ಕಿಲೋ ತುಪ್ಪ ಮಾರಿಲ್ಲ. ನೀವು ಮಾರಕ್ಕೆ ಹೊಂಟ್ರಿ ಅಂದ್ರೆ ಅದು MLA ಸ್ಪೆಷಲ್ ತುಪ್ಪ ಅಂತೇಳಿ ಅದಕ್ಕಂದ ಬ್ರ್ಯಾಂಡ್ ಹಚ್ಚೋರದಿರಿ. ಜನಸಾಮಾನ್ಯರಿಗೆ ಅನುಕೂಲ ಆಗಂಥ ಗೋಶಾಲೆ ಇರ್ತಕ್ಕಂಥ ಅಂಥ ಗೋಶಾಲೆಯಿಂದ ಏನಾದರೂ ಸೇವೆ ಮಾಡ್ರಿ, ಬಿಟ್ಟು ಅದು ದುರ್ಬಳಕೆ ಮಾಡ್ಕೊತೀರಿ. ಸಿದ್ದೇಶ್ವರ ಸಂಸ್ಥಾದಿಂದ ಅದು ಕಟ್ಟಿರಿ, ಸಿದ್ದೇಶ್ವರ ಸಂಸ್ಥಾದಿಂದ ಕಟ್ಟಿದ್ರೆ ಸಿದ್ದೇಶ್ವರ ಸಂಸ್ಥಾದಿಂದ ಜನಸೇವೆ ಮಾಡ್ರಿ, ದುಡ್ಡು ಗಳಿಸಕ್ ಹೊಂಟಿರಿ. ಆಸ್ತಿ ಮಾಡಿನಂತ ಹೇಳ್ತೀರಿ, ಎಷ್ಟು ಆಸ್ತಿ ಮಾಡಿರಿ ಸಿದ್ದೇಶ್ವರ ಸಂಸ್ಥಾದು ಬಹಿರಂಗ ಪಡಿಸ್ರಿ. 10,000 ರೂಪಾಯಿಗೆ ಎಕರೆ ತೊಗೊಂಡ್ರಿ ಇವತ್ತಿನ ದಿನಮಾನಗಳಲ್ಲಿ, ಕೋಟಿಗಟ್ಟಲೆ ನಾ ಆಸ್ತಿ ಮಾಡಿನಂತ ಹೇಳ್ತೀರಿ. ಎಲ್ಲಾನು ಯಾರು ನಿಮ್ಗೆ ಕೇಳೋರಿಲ್ಲ ಹೇಳೋರಿಲ್ಲ ಅಂತೇನು ಆ ನಡೆದಿದ್ದ ದಾರಿ ಅಂತ ತಿಳ್ಕೊಂಡ್ರಿ. ದಯವಿಟ್ಟು ಆ ಕಾಲ ಹೋಗ್ಯದ. ಅವಾಗಿನ ಕಾಲ ಈಗಿನ ಎಲ್ಲ ಯಂಗ್ ಜನರೇಷನ್ ನೀವೇನು ಮಾಡ್ಲಿಕ್ಕತ್ತೀರಿ ಎಲ್ಲಾನು ಗಮನಿಸ್ಲಿಕ್ಕತ್ತದ. ಕೇಳೋರಿಲ್ಲ ಅಂತ ತಿಳ್ಕೊಬೇಡ್ರಿ. ಇವತ್ತಿನ ಮಿತಿಗೆ ನಾವು ಬಹುಶಃ ಚಿಕ್ಕವನಾಗಿರ್ಬೋದು, ಇವತ್ತಿಗೆ ಕೇವಲ ಒಂಟಿ ಸಲಗ ಅಂತೇಳಿ ನಾವು ಒಬ್ಬನೇ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ನನ್ನ ಹಿಂದೂ 1,000 ಜನ ಬೆನ್ನು ಹತ್ತಾರೆ. ಅನ್ಯಾಯದ ವಿರುದ್ಧ ಬೆನ್ನು ಹತ್ತದಾಗ ಯಾವಾಗಲೂ ಜನ ಬರ್ತಾರೆ.
ಆದ್ರೆ ಏನಪ್ಪ ಅಂದ್ರೆ ಲೇಟ್ ಆಗ್ಬಹುದು. ನೀವು ಮಾಡ್ತಿರ್ತಕ್ಕಂತ ಅನ್ಯಾಯ ಎಲ್ಲರಿಗೂ ಜನರಿಗೆ ಗೊತ್ತಾಗ್ಲಿಕ್ಕತ್ತದ, ತಕ್ಕ ಪಾಠ ನಿಮಗೆ ಮುಂದಿನ ದಿನಮಾನದಲ್ಲಿ ಜನರೇ ಕೊಡ್ತಾರೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಮಗೆ ಎಚ್ಚರಿಕೆ ಗಂಟೆ ಕೊಡ್ತೀನಿ. ಅವ್ರಿಗೇನು ನೀವು ಮಾತಾಡ್ತೀರಿ? ನಾನು ಫೋನ್ ಕರೆ ಮುಖಾಂತರ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ವ್ಯಕ್ತಿ ಆದಂಥ ಶ್ರೀಶೈಲ್ ಮಾದನ್ ಶೆಟ್ಟಿಗೆ ಮಾತಾಡಿದ್ದೀನಿ. ಮಾತಾಡಿದ ತಕ್ಷಣ ಅವರು ಏನು ಹೇಳಿದ್ರಪ್ಪ ಅಂದ್ರೆ ಶಾಸಕರಿಗೆ ಭೇಟ್ ಆಗ್ಲಿಕ್ಕೆ ನನಗೆ ಅವಕಾಶ ಸಿಕ್ಕದ, ಮಾತಾಡಿವಿ, ಆದಾಗ್ಯೂ ಸಹಿತ 500,000 ತುಂಬ ಅಂದಾರ ಅಂತ ಹೇಳಿದ್ರು. ಹೇಳಿದ್ರು ನಾನೇನಂತೀನಿ ಅಂದ್ರೆ ಶಾಸಕರೇ ಅವ್ರಿಗೆ ಭೇಟಿ ಆಗಿದ್ದಿಲ್ಲ ಅಂದ್ರೆ ಬೇರೆ, ನಾನೇ ಮಾತಾಡಿ ನಾವು ರೋಗಿ ಕೂಡ ಶಾಸಕರಿಗೆ ಭೇಟಿ ಆದ್ರೂ ಸಹಿತ 500,000 ತುಂಬ ಅಂದಾರ ಅಂತ ಹೇಳಿ ಮತ್ತೆ ಇದನ್ನು ಏನು ತೋರಿಸ್ಕೊಡ್ತದ? ಮತ್ತು ನೀವು 500,000 ತಗೊಳ್ತಿದ್ದೆ ತಗೊಳ್ಳದೇ ಇತ್ತಪ್ಪ ಅಂತಂದ್ರೆ ನೀವು ಜನಸೇವೆ ಏನು ಮಾಡ್ದಂಗೆ ಆಗ್ತದೆ? ಬಡವರಿಗೆ ಅವ್ರು ಶ್ರೀಮಂತ ಅಲ್ಲ, ಪೂರಾ ಆ ಬಡವರಿಗೆ ಆ ವ್ಯವಸ್ಥೆ ಇದ್ರೆ ಮತ್ತು ನೀವು ಶ್ರೀಮಂತರಿಗೆ 20-30 lakh ಬಿಲ್ ಮಾಡ್ತೀರಂತೇಳಿ ಇದನ್ನು ತೋರಿಸ್ಕೊಡ್ತದೆ. ಮತ್ತು ಆ ಒಂದು ಏನು ಬಡ ಒಂದು ಕುಟುಂಬಕ್ಕೆ ನಿಮ್ಮಿಂದ ಏನು ಸಹಾಯ ಆದಂಗೆ ಕಾಣ್ತಾ ಇಲ್ಲ ನನಗೆ. ಈ ರೀತಿ ನೀವು ಮಾಡ್ಕೊತ ಹೋದ್ರಪ್ಪ ಅಂದ್ರೆ ಜನರು ಏನಪ್ಪ ಅಂತಂದ್ರೆ ನೀವೇನು ಅದು ಸಿದ್ದೇಶ್ವರ ಸ್ವಾಮಿಗಳು ಹೆಸರಿಟ್ಕೊಂಡ್ರಿ, ಅದರನ್ನು ಭಾಳ ಸಿದ್ದೇಶ್ವರ ಸ್ವಾಮೀಜಿಗಳ ಭಕ್ತರಿಗೆ ಭಾಳ ಮನಸ್ಸಿಗೆ ನೋವಾಗ್ಲಿಕ್ಕೆ. ಡೆಲ್ಟಾ ಲರ್ನ್ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಲಾಯಾ ಹೈ ಆಪ್ಕೆ ಲಿಯೆ ಸುನಹರಾ ಮೌಕಾ. ಸ್ಪೋಕನ್ ಇಂಗ್ಲಿಷ್ ಆಜ್ಕಲ್ ನಾ ಸಿರ್ಫ್ ಏಕ್ ಶೌಕ್ ಹೈ ಬಲ್ಕಿ ಅಹಮ್ ಜರೂರತ್ ಬನ್ ಚುಕಾ ಹೈ. ಅಗರ್ ಆಪ್ ಲೋಗ್ ಘರ್ ಬೈಠೆ ಇಂಗ್ಲಿಷ್ ಸೀಖನಾ ಚಾಹತೆ ಹೋ ತೋ ಅಭಿ ಹಮಾರೆ ಎಕ್ಸ್ಪರ್ಟ್ ಸೆ ಸಂಪರ್ಕ್ ಕರೆ 9972955999 ಔರ್ 8050828793. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.